ಮುರುಗೇಶ್ ರಾಜ ಬರ್ತಾನ ಹೊಳೆ ಮೇಲೆರಿ ಹಾ ಅವ ಬರೋ ರಾಣ ತರೋ ನಾವು ಯಾರು ನಾವು ಮುರುಗೇಶ್ ನಿರಾಣಿ ಬರ್ತಾರ ಹಾ ಯಾಕ ಮುರುಗೇಶ್ ನಿರಾಣಿ ಬೇಕು ಅದು ಕಸ ಮೇಡ ನಮಗ ಈ ಸದ್ಯ ಇದ್ದಿದ್ದೆ ಅಂದ್ರೆ ಏನು ನೋಡಕ ನೋಡಿದ್ರೆ ಮತ್ತೆ ಇವರು ಕೆಲಸ ಮಾಡ್ತಾರ ಅಂದ್ರೆ ಬಿಜೆಪಿನೇ ಕಾಣ್ತದ ನಮ್ಮ ಕಣ್ಣಿಗೆ ಎಲ್ಲ ಜನ ಕೆಲಸ ನೋಡಿ ಹೋಟ ಹಾಕಲ್ಲ ನಾವು ದುಡಿದ್ರೆ ನಮಗೆ ಬರ್ತದೆ ಫಲ ಯಾರು ನಮ್ಗೆ ಏನ್ ಮಾಡೋರು ನೀವು ನಾವು ಸಪೋರ್ಟ್ ಯಾರು ದುಡಿದು ತಿಂತೀವಿ ಯಾರು ಸಪೋರ್ಟ್ ಇಲ್ಲ ಆರಾಮ್ ದುಡಿಕೆ ಮಾಡಿದಾಗ ಫಲ ನಮ್ದ ಹೇಳ್ತೇನೆ ನಿಮಗೆ ಯಾವ ಪಕ್ಷದ ಬೆನ್ ಐತೆ ಅವಾಗ ಟೇನರ್ ನಮ್ಗೆ ಕೊಟ್ಟಾರೆ ಅನ್ನೋದು ಐತಿ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಮಾಡಿದ್ದಾರೆ ನಾವು ಬೀಳಿಗಿ ವಿಧಾನಸಭಾ ಕ್ಷೇತ್ರ ಜಾನ್ಮಟ್ಟಿಯಲ್ಲಿ ಇದ್ದೇವೆ. ಬನ್ನಿ, ಇಲ್ಲಿ ಜಾನ್ಮಟ್ಟಿಯ ಜನ ಇದ್ದಾರೆ, ಮಾತನಾಡ್ಸೋಣ. ಹೇಗಿದೆ ಬೀಳಿಗಿ ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ನೆಕ್ಸ್ಟ್ ಎಲೆಕ್ಷನ್ ಬರ್ತಾ ಇದೆ, ಯಾರನ್ನ ಆಯ್ಕೆ ಮಾಡ್ತಾರೆ, ಯಾಕೆ ಆಯ್ಕೆ ಮಾಡ್ತಾರೆ, ಬನ್ನಿ ಕೇಳೋಣ. ನಮಸ್ಕಾರ. ನಮಸ್ಕಾರ ರೀ. ನಿಮ್ಮ ಹೆಸರು? ನಮ್ಮ ಹೆಸರು ರಾಮಣ್ಣ ರೀ. ರಾಮಣ್ಣ ಅವರೇ, ಜಾನ್ಮಟ್ಟಿ ಅವ್ರೇನ? ಜಾನ್ಮಟ್ಟಿ ರೀ. ಎಲೆಕ್ಷನ್ಸ್ ಬರಾಕತ್ತದೆ. ಹಾಂ ರೀ. ಒಂದು 2 ತಿಂಗಳು, ಯಾರು ಆಯ್ಕೆ ಆಗ್ತಾರೆ, ಯಾರನ್ನ ಗೆಲ್ಲಿಸ್ತೀರಾ? ನಮಗೆ ಹೇಳಕ್ ಆಗುದಿಲ್ಲ ರೀ, ಯಾರನ್ನ ಗೆಲ್ಲಿಸ್ತೀವಿ ಅನ್ನೋದು ಹೇಳಕ್ ಆಗುದಿಲ್ಲ. ಓಕೆ, ನೀನು ಹೇಳ್ಬೋದು. ಈಗ ನಿರಾಣಿ ಅವ್ರು ಇದಾರೆ ಮೇಲೆ? ಅದಾರಲ್ ರೀ. ಮತ್ತೆ ಗೆಲ್ತಾರಾ? ಬಿಜೆಪಿ ಮತ್ತೆ ಕಾಂಗ್ರೆಸ್ ಫೈಟ್ ಇಲ್ಲಿ. ಹಾಂ, ಎರಡೂ ವಿರುದ್ಧದ ಪಾರ್ಟಿ. ಆ ಪಾರ್ಟಿ ಮಂಜಿನೂ ಐತಿ, ಈ ಪಾರ್ಟಿ ಮಂಜಿನೂ ಐತಿ. ಯಾವ ಪಾರ್ಟಿಗೆ ಜಾಸ್ತಿ ಇದೆ? ಈ ಸದ್ಯ ಇದ್ದಿದ್ದೆ ಅಂದ್ರೆ ಏನು ನೋಡಕ್ ನೋಡಿದ್ರೆ ಮತ್ತೆ ಇವ್ರು ಕೆಲಸ ಮಾಡ್ತಾರೆ ಅಂದ್ರೆ ಬಿಜೆಪಿನೇ ಕಾಣ್ತದೆ ನಮ್ಮ ಕಣ್ಣಿಗೆಲ್ಲ. ನಿರಾಣಿ ಅವ್ರು ಕೆಲಸ ಮಾಡಿದಾರಾ? ಮಾಡ್ತಿದಾರಾ? ಮಾಡ್ತಾರೆ, ಅವರು ಮಾಡ್ಯಾರ. ಅವರು ಮೊದಲನಾರ, ಅವರು ಮಾಡಿ ಹೋಗ್ಯಾರ. ಜಿ ಟಿ ಪಾಟೀಲ್ರು ಮಾಡಿ ಹೋಗ್ಯಾರ. ಅವರು ನಂಬರ್ ಒಂದು ಮನುಷ್ಯರು. ಹ್ಞೂ, ಅವರು ಚಲೋ, ಇವರು ಚಲೋ. ನಾವು ಇವ್ರು ಕೆಟ್ಟ, ಇವ್ರು ಚಲೋ, ಇವ್ರು ಸುಮಾರ ಅಂತ ಹೇಳಕ್ ಆಗೋದಿಲ್ಲ. ಸೊ ಯಾರಿಗೆ ಆಗಿದ್ರೆ ಇಬ್ಬರು ಚಲೋ ಅಂದ್ರೆ ಯಾರಿಗೆ ಗೆಲ್ಸ್ಬೇಕೀಗ? ಎಲೆಕ್ಷನ್ ಬರ್ತಿದ್ಯಲ್ಲ, ಬರ್ತದಲ್ರಿ, ಒಂದೇ ಓಟ ಹಾಕೋದು. ಜನರು ಯಾ ನಮೂನಿ ಆ ಹೊಳ್ತಾರ ಅನ್ನೋದು ಹೇಳಕ್ ಆಗುದಿಲ್ಲ. ಯಾರಿಗೆ ಅಸಾಧ್ಯ ಮಾತದ. ಏನ್ ನೋಡ್ಬಿಟ್ಟು ಓಟ್ ಹಾಕ್ಬೇಕು ಜನ ಅಂದೆ? ಜನ ಕೆಲಸ ನೋಡಿ ಓಟ್ ಹಾಕ್ಬೇಕಲ್ಲ, ಅಭಿವೃದ್ಧಿ ಮಾಡ್ಬೇಕಲ್ಲ. ಊರ ಊರಾಗ ಬಂದು ನೋಡ್ಬೇಕು, ಕೇಳ್ಬೇಕು, ಹೇಳ್ಬೇಕು. ಬರೀ ಲೋಪಾಡ್ ಮಂದಿ ಹೆಚ್ಚೈತಿ. ಈಗ ಮಾತಾಡ್ತಾರ ನೋಡಿ, ಕೂತ್ ಮಗ್ಳ ಅಂತ ಮಂದಿ ಜನ ಹೆಚ್ಚಾಗೈತಿ. ಬರೇ ಲೋಪಾಡ್ತಾನ. ಈಗ ಕಲಿವಿಗ ಇದ ಸುಳ್ಳು ಕರೆ ಮಾಡ್ತಾವ, ಕರೆ ಸುಳ್ಳು ಮಾಡ್ತಾವ. ಬೇಡ ನಮ್ ರೊಕ್ಕ ಏನ್ ತಗೊಂಡ್ ಹಾಕಿ, ನಾವು ದುಡಿದ್ರೆ ನಮಗ್ ಬರ್ತದ ಫಲ. ಯಾರ ನಮ್ಗೆ ಏನ್ ಮಾಡವ್ರ ನೀವು? ಅಭಿವೃದ್ಧಿ ಆಗ್ಬೇಕಂತ ಹೇಳ್ತಾರ ಒಮ್ಮೆ. ಏನ್ ಅಭಿವೃದ್ಧಿ ಚೆನ್ನಾಗಿ ಹೇಳಟ ಹಿರಿ ಮನುಷ್ಯಾಗಿ. ನಮ್ಮ ಹೆಸರು ರುದ್ರಪ್ಪ ರೀ. ಎಲೆಕ್ಷನ್ ಏನ್ ರೀ, ಯಾವ್ದು ಹೇಳಕ್ ಬರಂಗಿಲ್ಲ. ಈಗಿನ ಆಟದಾಗ ಯಾವ್ದು ಹಾಕತ್ತ ಗೊತ್ತಾಗಿಲ್ಲ. ಹೆಚ್ಚಾನ ಬಿಜೆಪಿ ಐತಿ ಬಾಳ ಇಲ್ಲಿ. ಇಡೀ ಗೊತ್ತಾಗತ್ತ, ನಮ್ಮ ಮನೆ ದಟ್ಟ ಗೊತ್ತಾಗತ್ತೆ. ಇಡೀ ಊರ್ದ ಹೆಂಗ್ ಗೊತ್ತಾಗತ್ತೆ ಅಂತ ನಿಮ್ ಬಗ್ಗೆ ಹೇಳಿ. ನಮ್ ಬಗ್ಗೆ ನಮ್ದು ಅಲ್ಲಿ ಅದ ಬಿಜೆಪಿ ನಡಿ. ನಾವು ಬಿಜೆಪಿ ಕೊಡ್ತೀವಿ. ಗೆಲ್ಸೋದ್ ಹೆಂಗ್ ಹೇಳಕ್ ಬಂದ್ ಸರ್? ನಮ್ಮ ಮನೆಯಾಗ ನಾವು ಒಬ್ಬ ಹಾಕಿ ಇಡೀ ಊರು ಹಾಕ್ಲಿಕ್ಕ ರೀ. ಮಲ್ಯ ಬಿಜೆಪಿ ಪರವಾಗಿದ್ದೀರ? ಅಭಿವೃದ್ಧಿ ಮಾಡ್ತಾರ್ರಿ. ಯಾರು ಹೇಳ್ತಾರ ತಾವ್ ಕೆಲಸ ಮಾಡ್ಲಿಕ್ಕೆ? ತಲೆ ತಳಕ್ ಮಾಡಿ ಹೋಗ್ತಾರ್ರಿ. ಒಂದ್ ಮಾಡಿದಾಗ ಜನ ಹೋಗತ್ರಿ. ಮಾಡ್ಲಿಕ್ಕಾರ ಯಾರು ಹೋಗಂಗಿಲ್ಲ. ಏನೆಲ್ಲ ಮಾಡಿದಾರ? ಮಾಡ್ಯಾರಿ, ಖರೀದಿ ಕೆಲಸ ಮಾಡ್ಯಾರ, ರೋಡ್ ಮಾಡ್ತಾರ, ಜಾಕೋಲ್ ಮಾಡಿದ್ರು, ಅನುಕೂಲ ಮಾಡ್ತಾರ. ಜಾನ್ಮಟ್ಟಿಗೆಲ್ಲ ರೋಡ್ ಎಲ್ಲ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗಿ ನೀರೆಲ್ಲ ಇದೆಯಾ? ನೀರಿನ ರೈತರಿಗೆ ಅನುಕೂಲ ಐತ್ರಿ. ಅನುಕೂಲ ಇದೆಯಾ?
ನಾವು ಸಪೋರ್ಟ್ ಯಾರು ದುಡ್ದಿವ್ ಯಾರು ಸಪೋರ್ಟ್ ಇಲ್ಲ ಆರಾಮ್ ದುಡ್ಕೆ ಮಾಡಿದಾಗ ಫಲ ನಮ್ದ ಹೇಳ್ತೇನೆ ರೀ ಮಗ ಯಾವ ಪಕ್ಷದ ಬೆನ್ ಐತಿ ಅವಾಗ ಏನಾರ ನಮ್ಗ ಕೊಟ್ಟಾರ ಏನೋದು ಐತೇನು ಹಂಗ ಬರ್ತದೆ ಸದ್ಯ ರೊಕ್ಕ ಕೊಡ್ತಾರ ಅಂದ್ರೆ ಮತ್ತೊಂದು ಪಕ್ಷದ ಬೆನ್ ಹತ್ತಿ ಹೋಗಿ ಬಿಡ್ತಾರ ರೊಕ್ಕ ತಗೊಳ್ದಿರ ಓಟ್ ಹಾಕ್ತಾರ ಈಗ ಹಾ ಹಾನ್ರಿ ಯಾರು ರೈತರು ಯಾವ ಧರ್ಮಪುರು ಹೆಂಗೈತ್ರಿ ಅವರಿಗೆ ರೊಕ್ಕ ತಗೊಂಡು ಓಟ್ ಹಾಕ್ತಾರ ರೊಕ್ಕ ತಗೊಳ್ದಿರ ಓಟ್ ಹಾಕ್ತಾರ ಯಾರು ರೊಕ್ಕ ತಗೊಳ್ಳಾರ್ದನ್ನ ಓಟ್ ಹಾಕ್ಬಹುದು ಕೋಟ್ ಅಂತ ಕೆಡ್ಸಾಕ್ ಬರಂಗಿಲ್ಲ ಹಾಕಬೇಕು ರೊಕ್ಕ ಕೊಡ್ಲಿ ಬಿಡ್ಲಿ ನಮ್ಮ ಭೂಮಿ ಒಳಗೆ ನಾವು ದುಡಿತೀವೋ ಆರಾಮ್ ತಿತ್ತೀವೋ ಯಾರ್ದ ನಮ್ ಏನ್ ಮಾಡಾವಣಿ ಯಾವ ಸರ್ಕಾರ ಈಗೇನ್ ಮಾಡ್ಯಾರ ಹಿಟ್ಟರೆ ಸಿಕ್ಕಾರಿಲ್ಲ ಈಗ 6 ಕೋಟಿ ಎಮ್ ಎಲ್ ಸಿ ಅವ್ನ ಜೈಲಿಗೆ ಹಾಕಿತಾರಲ್ಲ ಅಂತ ಮಂದಿನ ಹೆಚ್ಚೈತಿ ಈಗಿನ ಕಾಲಕ್ಕೆ ನಮ್ ಬೇಕಾದಂಗ್ ಕರ್ಕೊಂಡು ಹೋರ್ ನೀವ್ ಎಲ್ಲಿ ಬೇಕಲ್ಲಿ ಬೆಂಗಳೂರು ಮಠ ಹೇಳ್ತೀನಿ ಈ ಮಾತು ಈ ಶಿಕಾರಿಲ್ರಿ ಈಗ ಹಂಗ ಹಂಗೈತಿ ನೋಡ್ರಿ.